ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಯಲ್ ಚಾನೆಲ್. ಫ್ರೆಂಡ್ಸ್, ಈ ಒಂದು ಟಾಪಿಕಲ್ಲಿ ನಾವು ಕನ್ನಡದಲ್ಲಿ ಇತಿಹಾಸ ನಿರ್ಮಿಸಿದ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಒಂದಷ್ಟು ಚೂರುಪಾರು ಸುದ್ದಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಈ ಹಿಂದೆ ಜೊತೆ ಜೊತೆಯಲ್ಲಿ ಧಾರಾವಾಹಿ ಪ್ರಸಾರವಾಗ್ತಾ ಇತ್ತು. ಅಲ್ಲಿ ತನಗಿಂತ ವಯಸ್ಸಲ್ಲಿ 5 ವರ್ಷ ದೊಡ್ಡವಳಾದ ಹುಡುಗಿಯನ್ನು ನಾಯಕ ನಟ ವರಿಸುವ ಕಥೆ ಇತ್ತು. ಈಗ ಮತ್ತೆ ಜೊತೆ ಜೊತೆಯಲ್ಲಿ ಧಾರಾವಾಹಿ ಪ್ರಸಾರವಾಗ್ತಾ ಇದೆ. ಈ ಒಂದು ಕಥೆಯಲ್ಲಿ ಸ್ವಲ್ಪ ವಿರುದ್ಧವಾದ ಕಥಾಹಂದರವಿದೆ. 45 ವರ್ಷದ ವ್ಯಕ್ತಿ 20 ವರ್ಷದ ಹುಡುಗಿಯನ್ನು ಮದುವೆಯಾಗುವ ಕಥೆ ಇದಾಗಿದೆ. ಈ ಸ್ಟೋರಿಯಲ್ಲಿ ವಯಸ್ಸು, ಅಂತಸ್ತು, ಜೀವನ ಶೈಲಿಯಲ್ಲಿ ಸಾಕಷ್ಟು ಏರುಪೇರುಗಳಿವೆ. ಇವರಿಬ್ಬರು ಪ್ರೀತಿಯಲ್ಲಿ ಬಿದ್ದರೆ ಜೀವನ ಹೇಗಿರ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟ ಈ ಒಂದು ಕಥೆ ಇದಾಗಿದೆ. ಹುಡುಗಿಗೆ ಜೀವನ ಹೊಸದು, ಆ ವ್ಯಕ್ತಿಗೆ ತರುಣ ವಯಸ್ಸನ್ನು ದಾಟಿ ಹಲವು ವರ್ಷಗಳೇ ಕಳೆದಿವೆ. ಇವರಿಬ್ಬರು ಪ್ರೀತಿಯಲ್ಲಿ ಬಿದ್ದರೆ ಏನೆಲ್ಲ ಸಮಸ್ಯೆಗಳು ಮುಂದೆ ಎದುರಾಗಬಹುದು, ಅನುಕೂಲವೇನಾದರೂ ಇದೆಯಾ, ಪ್ರೀತಿಗೆ ವಯಸ್ಸು ಮುಖ್ಯನಾ ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿದೆ. ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಮೊದಲೇ ಬರೆದಿರ್ತಾನಂತೆ. ಗಂಡಿಗಿಂತ ಹೆಣ್ಣು 3-4 ವರ್ಷ ಚಿಕ್ಕವಳಿದ್ದರೆ ಒಳ್ಳೆಯದು ಅಂತಾರೆ ಕೆಲವರು. ಆದರೆ ಇಲ್ಲಿ 25 ವರ್ಷಗಳ ಅಂತರವಿದೆ. ಸೆಪ್ಟೆಂಬರ್ 9 ಈ ಧಾರಾವಾಹಿ ಪ್ರಸಾರವಾರದಿಂದ ಶುಕ್ರವಾರದವರೆಗೆ ಪ್ರತಿ ರಾತ್ರಿ ಜೀ ಕನ್ನಡದಲ್ಲಿ 8:00 ಪ್ರಸಾರಗೊಳ್ತಾ ಇದೆ. ಈ ಧಾರಾವಾಹಿಯ ನಾಯಕಿ ಮೇಘನಾ ಶೆಟ್ಟಿ, ನಾಯಕ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ. ಈ ಧಾರಾವಾಹಿಯ ನಿರ್ದೇಶನದ ಜವಾಬ್ದಾರಿ ಹೊತ್ತವರು ಆರೂರು ಜಗದೀಶ್ ಇವರು. ಶುಭ ವಿವಾಹ, ಜೋಡಿ ಹಕ್ಕಿಯಂತಹ ಯಶಸ್ವಿ ಧಾರಾವಾಹಿಗಳ ನಿರ್ದೇಶನ ಮಾಡಿದವರು ಇವರೇ ಆಗಿದ್ದರು. ಈ ರೀತಿ ಧಾರಾವಾಹಿ ಶುರುವಾದ ಮೊದಲ ವಾರದಲ್ಲೇ ನಂಬರ್ 1 ಸ್ಥಾನ ಪಡೆದಿದ್ದು ಕನ್ನಡ ಧಾರಾವಾಹಿ ಪ್ರಪಂಚದಲ್ಲಿ ಇದೇ ಮೊದಲು. ಈ TERP ಕಂಡು ಮನರಂಜನಾ ರಂಗ ನಿಜಕ್ಕೂ ನಿಬ್ಬೆರಗೊಳಗಾಗಿದೆ. ಹೀಗಾಗಿ ಇದು ನಟ ಅನಿರುದ್ಧ್ಗೆ ಮೊದಲ ಹಂತದಲ್ಲೇ ಗೆಲುವು ಸಿಕ್ಕಿದೆ. ಗಟ್ಟಿಮೇಳ, ಪಾರು, ಧಾರಾವಾಹಿಯನ್ನು ಹಿಂದಿಕ್ಕಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಬರಬರುತ್ತಲೇ ತನ್ನ ಖದರನ್ನು ತೋರಿಸಿದೆ. ಈ ಧಾರಾವಾಹಿಯ ಕತೆ ಬರೆದವರು ಸುಧೀಂದ್ರ ಭಾರದ್ವಾಜ್. ಈ ಧಾರಾವಾಹಿಗೆ ಪವನ್ ಶ್ರೀವತ್ಸ ಚಿತ್ರಕಥೆ ಬರೆದಿದ್ದರೆ ಸತ್ಯಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಆತ್ಮೀಯರೇ, ಈ ಒಂದು ವಿಶೇಷ ಕಥಾಹಂದರವಾದ ಸ್ಟೋರಿಯನ್ನು ತಾವು ಕೂಡ ನೋಡಿ ಆನಂದಿಸಿ ಅಂತೇಳಿ ಹೇಳ್ತಾ, ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.